ನಾವು ಯಾವುದೇ ಕಾರ್ಯವನ್ನು ಅಚ್ಚುಕಟ್ಟಾಗಿ ಮಾಡಬೇಕಾದರೆ ಪೂರ್ವಯೋಜನೆ ಅಗತ್ಯ. ಪೂರ್ವಯೋಜನೆ ಹಾಕಿಕೊಂಡು ಮಾಡುವ ಎಲ್ಲ ಕಾರ್ಯಗಳು ಉತ್ತಮ ಫಲದಾಯಕವಾಗಿದ್ದು, ಅದೇ ರೀತಿ ಯಾವುದೇ ಪೂಜಾ ಕೈಂಕರ್ಯಗಳಲ್ಲಿ ಮೊದಲು ಪೂರ್ವಯೋಜನೆ ಮಾಡಿಕೊಳ್ಳುವ ಸಲುವಾಗಿ ಸಂಕಲ್ಪವನ್ನು ಮಾಡಿಕೊಳ್ಳುತ್ತೇವೆ. ಸಂಕಲ್ಪದಲ್ಲಿ ನಾವು ವಾಸಿಸುತ್ತಿರುವ ಸ್ಥಳದ ಪರಿಚಯ, ಈಗಿನ ಕಾಲಮಾನ, ಯಾವ ಉದ್ದೇಶದಿಂದ ಏನು ಮಾಡುತ್ತಿದ್ದೇವೆ, ಯಾರನ್ನು ಉದ್ದೇಶಿಸಿ ಮಾಡುತ್ತಿದ್ದೇವೆ, ಇವೆಲ್ಲದರ ಸಂಕ್ಷಿಪ್ತವಾದ ವಿವರಣೆ ಇರುತ್ತದೆ. ಇದರಿಂದ ಕಾರ್ಯಕ್ರಮದ ಯಾವ ಘಟ್ಟವನ್ನು ಮರೆಯುವ ಸಾಧ್ಯತೆ ಇರುವುದಿಲ್ಲ. ಆದ್ದರಿಂದ ಸಂಕಲ್ಪ ಮಾಡುವುದರಲ್ಲಿ ಯಾವುದೇ ಕಂದಾಚಾರ ಇಲ್ಲವೆಂಬುದು ಸಾಬೀತಾಗುತ್ತದೆ. ತಾನು ಮಾಡಲಿರುವ ಕಾರ್ಯ, ಆ ಕಾರ್ಯದಿಂದ ತಾನು ಬಯಸುವ ಫಲ, ಕಾರ್ಯವನ್ನು ಮಾಡುವ ಸ್ಥಳ ಮತ್ತು ಕಾಲ, ಇವುಗಳನ್ನು ಮನಸ್ಸಿನಲ್ಲಿ ತೀರ್ಮಾನಿಸಿ ಈ ವಿಷಯವನ್ನು ಹೊರಗೆ ಎಲ್ಲರಿಗೂ ತಿಳಿಯುವಂತೆ ಘೋಷಿಸಬೇಕು. ಇದೇ ಸಂಕಲ್ಪವೆನಿಸುತ್ತದೆ. ಈ ಸಂಕಲ್ಪವು ಆಚಮನ ಮತ್ತು ಸ್ನಾನಗಳಂತೆ ಎಲ್ಲಾ ಕಾರ್ಯಗಳಿಗೂ ಅಂಗವೆನಿಸುತ್ತದೆ. ಈ ಸಂಕಲ್ಪವಿಲ್ಲದೆ ಮಾಡಿದ ಕಾರ್ಯವು ನಿಷ್ಫಲವಾಗುತ್ತದೆ. ಸಂಕಲ್ಪ ಕಾಲದಲ್ಲಿ ನಾವು ಹೇಳುವ ಕಾಲವು ಎರಡು ವಿಧವಾಗಿದೆ. ಮೊದಲನೆಯದಾಗಿ, ತಾನು ಜನಿಸಿದ ಮೇಲೆ ಸಾಯುವವರೆಗೆ ಮಾಡುತ್ತಿರುವ ಎಲ್ಲಾ ಕಾರ್ಯಗಳಿಗೂ ಸಾಧಾರಣವಾದ ಕಾಲವು ಮೊದಲನೆಯ ದರ್ಜೆಯಲ್ಲಿ ಸೇರಿರುತ್ತದೆ. ಆ ಮೊದಲನೆಯ ದರ್ಜೆಯಲ್ಲಿ ಸೇರಿದ ಕಾಲವನ್ನು ಸಂಕಲ್ಪದಲ್ಲಿ ಆದ್ಯ ಬ್ರಾಹ್ಮಣೆ ಎಂಬ ಮಾತಿನಿಂದ ಆರಂಭಿಸಿ ಕಲಿಯುಗೆ ಪ್ರಥಮ ಪಾದೆ ಎಂಬ ಮಾತಿನವರೆಗೆ ಹೇಳುತ್ತೇವೆ. ಎರಡನೆಯದಾಗಿ, ಆಯಾ ದಿನಗಳಲ್ಲಿ ಮಾಡುವ ಕಾರ್ಯಗಳಿಗೆ ಮಾತ್ರ ಸಂಬಂಧಿಸಿದ ಕಾಲವು ಎರಡನೆಯ ದರ್ಜೆಗೆ ಸೇರಿರುತ್ತದೆ. ಆ ಕಾಲವನ್ನು ಶಾಲಿವಾಹನ ಶಕೆ, ಪ್ರಮಾದಿ ಸಂವತ್ಸರೆ ಮುಂತಾದ ಮಾತುಗಳಿಂದ ಹೇಳುತ್ತೇವೆ. ಇದೇ ರೀತಿಯಲ್ಲಿ ಸಂಕಲ್ಪ ಕಾಲದಲ್ಲಿ ಹೇಳುವ ದೇಶವು ಎರಡು ವಿಧವಾಗಿದೆ. ಮೊದಲನೆಯದಾಗಿ, ನಾವು ಹುಟ್ಟಿ ಸಾಯುವವರೆಗೆ ಮಾಡುವ ಎಲ್ಲಾ ಕಾರ್ಯಗಳಿಗೆ ಸಂಬಂಧಿಸಿದ ದೇಶವು ಮೊದಲನೆಯ ದರ್ಜೆಯಲ್ಲಿ ಸೇರುತ್ತದೆ. ಆ ಮೊದಲನೆಯ ದರ್ಜೆಗೆ ಸೇರಿದ ದೇಶವನ್ನು ಜಂಬೂದ್ವೀಪೆ ಎಂಬ ಪದದಿಂದ ಆರಂಭಿಸಿ ಭರತಖಂಡೆ ಎಂಬ ಪದದವರೆಗಿರುವ ಪದಗಳಿಂದ ಹೇಳುತ್ತೇವೆ. ಎರಡನೆಯದಾಗಿ, ಆಯಾ ಕಾಲದಲ್ಲಿ ನಾವು ಮಾಡುತ್ತಿರುವ ಕರ್ಮಗಳಿಗೆ ಮಾತ್ರ ಸಂಬಂಧಿಸಿದ ದೇಶವು ಎರಡನೆಯ ದರ್ಜೆಗೆ ಸೇರಿರುತ್ತದೆ. ಅದನ್ನು ಮೇರೋಹ್ ದಕ್ಷಿಣ ಪಾರ್ಶ್ವೆ ಅಥವಾ ದಕ್ಷಿಣ ದಿಗ್ಬಾಗೆ ಎಂಬ ಪದಗಳಿಂದ ಹೇಳುತ್ತೇವೆ. ನಾವು ಸಂಕಲ್ಪ ಮಾಡುತ್ತಿರುವ ಸಮಯದಲ್ಲಿ ಸಮೀಪ ಕಾಲದಲ್ಲಿ ನಮ್ಮನ್ನು ಅನುಗ್ರಹಿಸುವುದಕ್ಕಾಗಿ ಅವತರಿಸಿದ ಶ್ರೀಹರಿಯ ಅವತಾರದ ಹೆಸರನ್ನು ಹೇಳಬೇಕು. ಅದನ್ನು ಬುದ್ಧಾವತಾರೆ ಎಂಬ ಪದದಿಂದ ಹೇಳುತ್ತೇವೆ. ನಮ್ಮನ್ನು ರಕ್ಷಿಸುವುದಕ್ಕಾಗಿ ಶ್ರೀಹರಿಯ ವಿಭೂತಿ ರೂಪದಿಂದ ಯುಕ್ತರಾಗಿರುವ ಅನೇಕ ಭಗವದ್ಭಕ್ತರು ಆಗಾಗ್ಗೆ ಅವತರಿಸುವುದುಂಟು. ಅವರಲ್ಲಿ ನಮಗೆ ಸಮೀಪದಲ್ಲಿ ಅವತರಿಸಿದ್ದು ನಮ್ಮನ್ನು ರಕ್ತಿಸಿರುವ ಪುಣ್ಯಪುರುಷರ ಹೆಸರನ್ನು ಹೇಳಬೇಕು. ಅದನ್ನು ಶಾಲಿವಾಹನ ಶಕೆ ಎಂಬ ಪದದಿಂದ ಹೇಳುತ್ತೇವೆ. ನಾವು ಮಾಡುತ್ತಿರುವ ಈ ಪುಣ್ಯ ಕಾರ್ಯವನ್ನು ನಮ್ಮ ಶಕ್ತಿಯಿಂದ ಮಾಡುತ್ತಿಲ್ಲ, ನಮ್ಮ ಪ್ರಯೋಜನಕ್ಕಾಗಿಯೂ ಮಾಡುತ್ತಿಲ್ಲ, ಶ್ರೀಹರಿಯ ಪ್ರೇರಣೆಯಿಂದಲೇ ಅವನ ಪ್ರೀತಿಗಾಗಿಯೇ ಮಾಡುತ್ತಿದ್ದೇವೆ ಎಂಬ ಅನುಸಂಧಾನವು ಒಬ್ಬೊಬ್ಬನಿಗೂ ಅಗತ್ಯವಾಗಿರಬೇಕು. ಇಲ್ಲದಿದ್ದರೆ ಈ ಕಾರ್ಯವು ಫಲವನ್ನು ಕೊಡಲಾರದು. ಅದು ಮಾತ್ರವಲ್ಲ, ಈ ಕಾರ್ಯವು ಅಸುರ ಕಾರ್ಯವೆನಿಸುತ್ತದೆ. ಅದಕ್ಕಾಗಿ ಈ ಅನುಸಂಧಾನವನ್ನು ತಿಳಿಸುವ ಶಬ್ದಗಳನ್ನು ಈ ಸಂದರ್ಭದಲ್ಲಿ ಅವಶ್ಯವಾಗಿ ಹೇಳಲೇಬೇಕು. ಅದಕ್ಕಾಗಿ ಶ್ರೀಹರಿ ಪ್ರೇರಣೆಯ, ಶ್ರೀಹರಿ ಪ್ರೀತ್ಮರ್ಥಂ ಮುಂತಾದ ಶಬ್ದಗಳನ್ನು ಹೇಳುತ್ತೇವೆ. ನಾವು ಮಾಡುವ ಒಂದೊಂದು ಪುಣ್ಯ ಕಾರ್ಯಗಳನ್ನು ಕೆಡಿಸುವುದಕ್ಕೂ ಅದರಿಂದ ಬರುವ ಪುಣ್ಯವನ್ನು ಅಪಹರಿಸುವುದಕ್ಕೂ ದೈತ್ಯರು ಕಾದಿರುತ್ತಾರೆ. ಆ ದೈತ್ಯರು ಈ ದ್ರೋಹವನ್ನು ನಮಗೆ ಮಾಡದಿರಬೇಕಾದರೆ ಅವರನ್ನು ನಿಗ್ರಹಿಸುವ ಶಕ್ತಿಯುಳ್ಳ ಮಹಾಪುರುಷನ ದಯವೂ ನಮಗೆ ಬೇಕು. ಆ ಮಹಾಪುರುಷನು ನಾರಾಯಣನೊಬ್ಬನೇ ಆಗಿರುವನು. ಅವನ ಅನಂತರದಲ್ಲಿ ಅವನ ವಿಶೇಷಾನುಗ್ರಹವನ್ನು ಪಡೆದಿರುವ ಮಹಾಲಕ್ಷ್ಮೀ ದೇವಿಯರು, ಬ್ರಹ್ಮದೇವರ ಪದವಿಗೆ ಅರ್ಹರಾದ ಋಷಿಗಣ ಮತ್ತು ಅವರ ಪತ್ನಿಯರು, ಇಷ್ಟು ಜನರು ಮಾತ್ರ ಕಲಿ ಮುಂತಾದ ದೈತ್ಯರನ್ನು ನಿಗ್ರಹಿಸುವ ಶಕ್ತಿಯುಳ್ಳವರು. ಇವರನ್ನು ಬಿಟ್ಟು ಉಳಿದಿರುವ ಮೊದಲಾದ ಯಾರೂ ದೈತ್ಯರನ್ನು ಜಯಿಸುವ ಶಕ್ತಿಯುಳ್ಳವರಲ್ಲ.
ಕಲಿಯನ್ನು ನಿಗ್ರಹಿಸುವ ಶಕ್ತಿಯುಳ್ಳ ಶ್ರೀಹರಿಯು ತನ್ನನ್ನು ಭಕ್ತಿಯಿಂದ ಜಪಿಸುವವನನ್ನು ಅನುಗ್ರಹಿಸುವುದಕ್ಕಾಗಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರುವನು. ತನ್ನ ಅನುಗ್ರಹದಿಂದ ಕಲಿಯನ್ನು ನಿಗ್ರಹಿಸುವ ಶಕ್ತಿಯುಳ್ಳ ಋಷಿ ಗಣಸ್ಥರು ಮುಂದಿನ ಕಲ್ಪದಲ್ಲಿ ಬ್ರಹ್ಮ ಪದವಿಗೆ ಬರುವವರು ಆದ ವಾಯುದೇವರ ಅಂತರ್ಯಾಮಿಯಾಗಿ ತನ್ನನ್ನು ಅನುಸಂಧಾನ ಮಾಡಿಕೊಂಡೇ ಒಬ್ಬೊಬ್ಬನು ಪುಣ್ಯ ಕಾರ್ಯಗಳನ್ನು ಆರಂಭಿಸಬೇಕು. ತನ್ನನ್ನು ಮಾತ್ರ ಸ್ಮರಿಸಲೂ ಕೂಡದು, ವಾಯುದೇವರನ್ನು ಮಾತ್ರ ಸ್ಮರಿಸಲೂ ಕೂಡದು. ವಾಯುದೇವರ ಅಂತರ್ಯಾಮಿಯಾಗಿಯೇ ತನ್ನನ್ನು ಸ್ಮರಿಸುವವರಿಗೆ ಕಲಿ ಮುಂತಾದ ದೈತ್ಯರು ಪುಣ್ಯವನ್ನು ಅಪಹರಿಸದಂತೆ ಮಾಡುವೆನು. ಇದೇ ಶ್ರೀಹರಿಯ ವ್ಯವಸ್ಥೆ. ಈ ವ್ಯವಸ್ಥೆಯಂತೆ ನಾವು ಮಾಡುತ್ತಿರುವ ಪುಣ್ಯ ಕರ್ಮಗಳನ್ನು ದೈತ್ಯರು ಕೆಡಿಸಬಾರದೆಂದು, ಆ ಪುಣ್ಯದ ಫಲವನ್ನು ಅಪಹರಿಸಬಾರದೆಂದು ಅಶಿಸುವವರು ಆರಂಭಕಾಲದಲ್ಲೂ ಕೊನೆಯಲ್ಲೂ ಶ್ರೀವಾಯುದೇವನ ಅಂತರ್ಯಾಮಿಯಾಗಿರುವ ಶ್ರೀಹರಿಯನ್ನು ಸ್ಮರಿಸಲೇಬೇಕು. ಅದಕ್ಕಾಗಿ ಸಂಕಲ್ಪ ಕಾಲದಲ್ಲಿ ಶ್ರೀಭಾರತಿ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಹರಿ ಪ್ರೇರಣೆಯ ಮುಂತಾದ ವಾಕ್ಯಗಳನ್ನು ಹೇಳುತ್ತೇವೆ. ಹೀಗೆ ಸಂಕಲ್ಪ ಕಾಲದಲ್ಲಿ ಹೇಳುವ ಎಲ್ಲ ಪದಗಳಿಗೂ ಪ್ರಯೋಜನವನ್ನು ತಿಳಿದುಕೊಂಡು ಸಂಕಲ್ಪವನ್ನು ಹೇಳಬೇಕು. ಈ ಸಂಕಲ್ಪವನ್ನು ಮನಸ್ಸಿನಲ್ಲಿಯೇ ಹೇಳಬಾರದು. ಸ್ಪಷ್ಟ ಶಬ್ದಗಳಿಂದ ಇತರರಿಗೆ ತಿಳಿಯುವಂತೆ ಶುದ್ಧವಾಗಿ ತುಂಬಾ ಮೆಲ್ಲಗೆಯೂ ಇಲ್ಲದೆ ಅವಸರವೂ ಇಲ್ಲದೆ ಗಂಭೀರ ಧ್ವನಿಯಿಂದ ಅಪಶಬ್ದಗಳಿಲ್ಲದೆ ಸಂಸ್ಕೃತ ಭಾಷೆಯಿಂದಲೇ ಹೇಳಬೇಕು. ಈ ಸಮಯದಲ್ಲಿ ಒಂದು ವಿಷಯವನ್ನು ಹೇಳಲೇಬೇಕಾಗಿದೆ. ಮಂತ್ರಗಳನ್ನೆಲ್ಲವನ್ನೂ ಆಯಾ ದೇಶದ ಭಾಷೆಗಳಲ್ಲಿ ಭಾಷಾಂತರ ಮಾಡಿ ಅವುಗಳನ್ನೇ ಪುಣ್ಯ ಕಾರ್ಯಗಳನ್ನು ಮಾಡುವಾಗ ಹೇಳಬೇಕು. ಹಾಗೆ ಮಾಡಿದರೆ ಪುಣ್ಯ ಕಾರ್ಯಗಳನ್ನು ಮಾಡುವವನಿಗೂ ಅರ್ಥವು ಚೆನ್ನಾಗಿ ತಿಳಿದು ಅನುಷ್ಠಾನಕ್ಕೆ ತುಂಬಾ ಅನುಕೂಲವಾಗುತ್ತದೆ. ಹಾಗೆ ಮಾಡದೆ ಸಂಸ್ಕೃತ ಭಾಷೆಯಲ್ಲಿರುವ ಮಂತ್ರಗಳನ್ನು ಉಚ್ಚರಿಸಿದರೆ ಭಾಷೆಯನ್ನು ತಿಳಿಯದಿರುವವರಿಗೆ ಅದರಿಂದ ಫಲವು ಏರ್ಪಡುವುದಿಲ್ಲ. ಅರ್ಥವನ್ನು ತಿಳಿದು ಜಪಿಸುವ ಮಂತ್ರವೇ ಫಲದಾಯಕವಲ್ಲವೇ? ಈ ರೀತಿಯ ಆಕ್ಷೇಪಣೆಯು ಈಗ ಎಲ್ಲೆಡೆಗಳಲ್ಲಿಯೂ ಬರುತ್ತಿದೆ. ಕೆಲವು ರಾಜ್ಯಗಳಲ್ಲಿ ಸಂಸ್ಕೃತ ಭಾಷೆಯಲ್ಲಿರುವ ಶಬ್ದಗಳಿಗೆ ದೇಶ ಭಾಷೆಯಲ್ಲಿ ಭಾಷಾಂತರ ಮಾಡಿ ಆ ದೇಶ ಭಾಷೆಯ ಮಂತ್ರಗಳಿಂದಲೇ ದೇವಾಲಯಗಳಲ್ಲಿ ಅರ್ಚನೆಯನ್ನು ಮಾಡಬೇಕೆಂಬ ಶಾಸನಗಳು ಹೊರಡುತ್ತಿವೆ. ಆದ್ದರಿಂದ ಜನರಿಗೆ ಉಪಕಾರಕರವಾಗಿಯೂ ಶಾಸನ ಸಭೆಯಿಂದ ಆಧರಿಸಲ್ಪಟ್ಟಿರುವುದು ಆಗಿರುವ ದೇಶ ಭಾಷೆಯ ಮಂತ್ರಗಳನ್ನೇಕೆ ಉಪಯೋಗಿಸಕೂಡದು ಎಂಬ ಪ್ರಶ್ನೆಯೂ ಬರುತ್ತದೆ. ಅದನ್ನು ಈಗ ಪರಿಹರಿಸುತ್ತಿದ್ದೇವೆ. ಅನಾದಿನಿತ್ಯಯ ವಾಚ ಮುಂತಾದ ವೇದಗಳು, ಪುರಾಣ ಮುಂತಾದ ಅಸಂಖ್ಯ ಪ್ರಮಾಣಗಳು ಅನಾದಿಯಾದ ಒಂದು ಭಾಷೆಯು ಇರುವುದಾಗಿ ತಿಳಿಸುತ್ತಿವೆ. ವೇದದಿಂದ ಹೊಗಳಲ್ಪಟ್ಟ ಅನಾದಿನಿತ್ಯವಾದ ಭಾಷೆಯೇ ಸರ್ವೋತ್ತಮವೆಂದು, ಇತರ ಯಾವ ಭಾಷೆಯೂ ಆ ಭಾಷೆಗೆ ಸಮಾನವಾಗಲಾರದೆಂದು ಪ್ರಾಮಾಣಿಕರು ಸರ್ವರೂ ಅಂಗೀಕರಿಸಲೇಬೇಕು. ಆ ಅನಾದಿಯಾದ ಭಾಷೆಯು ಯಾವುದು ಎಂಬ ವಿಷಯವನ್ನು ಈಗ ನಿರ್ಧರಿಸೋಣ. ಪ್ರಪಂಚದಲ್ಲಿರುವ ಎಲ್ಲ ಗ್ರಂಥಗಳಿಗೂ ಗ್ರಂಥಕರ್ತನ ಹೆಸರು ಪ್ರಸಿದ್ಧವಾಗಿದೆ. ಆದ್ದರಿಂದ ಆ ಗ್ರಂಥಗಳೆಲ್ಲವೂ ಒಬ್ಬ ಪುರುಷನಿಂದ ಬರೆಯಲ್ಪಟ್ಟವುಗಳೆಂದು ನಂಬಬಹುದು. ಅನಂತ ವೈವೇದ ಮುಂತಾದ ವೇದವಾಕ್ಯಗಳಿಂದಲೂ, ಸ್ಮೃತಿ ಪುರಾಣ ಮುಂತಾದ ಪ್ರಮಾಣ ಗ್ರಂಥಗಳಿಂದಲೂ ವೇದದಲ್ಲಿರುವ ವಾಕ್ಯಗಳು ಅನಂತ, ಅಂದರೆ ಲೆಕ್ಕವೇ ಇಲ್ಲದಿರತಕ್ಕದ್ದು ಎಂದು ಹೊಗಳಲ್ಪಟ್ಟಿದೆ. ಈ ಅನಂತ ವೇದಗಳಿಗೆ ಯಾರಾದರೂ ಒಬ್ಬ ಕರ್ತನಿದ್ದರೆ ಅವನ ಹೆಸರು ಲೋಕದಲ್ಲಿ ಪ್ರಸಿದ್ಧವಾಗಿರುತ್ತಿತ್ತು. ಭಾರವಿ ಎಂಬ ಕವಿಯು ಕಿರಾತಾರ್ಜುನೀಯ ಎಂಬ ಒಂದೇ ಒಂದು ಕಾವ್ಯವನ್ನು ಬರೆದಿರುವನು. ಆ ಗ್ರಂಥದಲ್ಲಿಯೂ ಸುಮಾರು 2000 ಶ್ಲೋಕಗಳನ್ನು ಬರೆದಿರುವನು. ಮಾಘ ಎಂಬ ಕವಿಯು ಶಿಶುಪಾಲವಧ ಎಂಬ ಒಂದು ಕಾವ್ಯವನ್ನು ಬರೆದಿರುವನು. ಆ ಗ್ರಂಥದಲ್ಲಿಯೂ ಸುಮಾರು 2000 ಶ್ಲೋಕಗಳಿವೆ. ಕಾಳಿದಾಸನು 4-5 ಗ್ರಂಥಗಳನ್ನು ಬರೆದಿರುವನು. ಅವುಗಳಲ್ಲಿಯೂ ಇರುವ ಶ್ಲೋಕಗಳು ಬಿಡಿ ವಾಕ್ಯಗಳು ಪರಿಮಿತವಾಗಿಯೇ ಇವೆ. ಒಂದೆರಡು ಗ್ರಂಥಗಳನ್ನು ಆ ಗ್ರಂಥಗಳಲ್ಲಿಯೂ ಪರಿಮಿತವಾದ ಶ್ಲೋಕಗಳನ್ನು ಬರೆದಿರುವ ಭಾರವಿ, ಮಾಘ, ಕಾಳಿದಾಸ ಮುಂತಾದ ಕವಿಗಳ ಹೆಸರು ಪ್ರಪಂಚದಲ್ಲಿ ಮೂಲೆ ಮೂಲೆಗಳಲ್ಲಿಯೂ ಎಲ್ಲರಿಗೂ ಸಾಧಾರಣವಾಗಿ ಗೊತ್ತಿದೆ.
ಹೀಗಿದ್ದ ಮೇಲೆ ಅನಂತ ವೇದರಾಶಿಗಳಿಗೆ ಕರ್ತನೊಬ್ಬನಿದ್ದರೆ ಅವನ ಹೆಸರು ಕಾಳಿದಾಸ ಮುಂತಾದವರ ಹೆಸರಿಗಿಂತ ಅತ್ಮಂತ ಪ್ರಸಿದ್ಧವಾಗಿರುತ್ತಿತ್ತು. ಆದರೆ ವೇದಕರ್ತನು ಯಾರು ಎಂಬ ಪ್ರಶ್ನೆಗೆ ಇವತ್ತಿನವರೆಗೆ ಸಮಂಜಸವಾದ ಉತ್ತರವು ಯಾರಿಗೂ ತಿಳಿದಿಲ್ಲ. ಒಬ್ಬೊಬ್ಬನು ತನ್ನ ಮನಸ್ಸಿಗೆ ಬಂದಂತೆ ಊಹಿಸುತ್ತಿರುವನು. ಅವರೆಲ್ಲರ ಊಹೆಯು ಆಭಾಸವೆಂದು ಅವರವರ ಮಾತುಗಳಿಂದಲೇ ಸ್ಪಷ್ಟವಾಗುತ್ತದೆ. ಆದ್ದರಿಂದ ವೇದಕರ್ತನು ಯಾರು ಎಂಬ ಪ್ರಶ್ನೆಗೆ ಸಮಂಜಸವಾದ ಉತ್ತರವೇ ಸಿಗದಿರುವುದರಿಂದ ವೇದಕರ್ತನ ಹೆಸರು ಯಾರಿಗೂ ಗೊತ್ತಿಲ್ಲವೆಂದು ಹೇಳಿದಂತಾಯಿತು. ವೇದಕರ್ತನ ಹೆಸರು ಯಾರಿಗೂ ತಿಳಿಯದಿರುವುದರಿಂದ ವೇದಕರ್ತನೇ ಇಲ್ಲವೆಂದು ಹೇಳಿದಂತಾಯಿತು. ಈ ಕಾರಣದಿಂದಲೇ ವೇದವು ಅನಾದಿ ಎಂದು ಹೇಳಿದಂತಾಯಿತು. ಮಂತ್ರಗಳೆಲ್ಲವೂ ಸರ್ವೋತ್ತಮವಾದ ಸಂಸ್ಕೃತ ಭಾಷೆಯಲ್ಲಿದೆ. ಸಂಸ್ಕೃತ ಭಾಷೆಯಲ್ಲಿರುವಾಗ ಅವುಗಳಿಗೆ ಇರುವ ಮಹತ್ವವು ದೇಶ ಭಾಷೆಗಳಲ್ಲಿ ಅವುಗಳನ್ನು ಭಾಷಾಂತರ ಮಾಡುವಾಗ ಬರುವುದಿಲ್ಲ. ಆದ್ದರಿಂದ ಯಾವ ಮಂತ್ರಗಳನ್ನು ಸಂಸ್ಕೃತ ಭಾಷೆಯಿಂದ ಇತರ ಭಾಷೆಗಳಲ್ಲಿ ಭಾಷಾಂತರ ಮಾಡಿ ಜಪಿಸಬಾರದು. ಸಂಕಲ್ಪ ಮುಂತಾದ ಆ ಮಂತ್ರಗಳ ಅಂಗಗಳನ್ನು ಸಂಸ್ಕೃತ ಭಾಷೆಯಿಂದಲೇ ಹೇಳಬೇಕು. ಅದು ಮಾತ್ರವಲ್ಲ, ದೇವತೆಗಳನ್ನು ಸಂತೋಷಪಡಿಸುವುದಕ್ಕಾಗಿ ಈ ಮಂತ್ರಗಳನ್ನು ಜಪಿಸುತ್ತೇವೆ. ಸಂಸ್ಕೃತ ಭಾಷೆಯು ದೇವಭಾಷೆಯಾಗಿದೆ. ಅವರನ್ನು ಸಂತೋಷಪಡಿಸುವುದಕ್ಕೆ ಅವರ ಭಾಷೆಯಾಗಿರುವ ಸಂಸ್ಕೃತ ಭಾಷೆಯಿಂದಲೇ ಮಂತ್ರ ಮುಂತಾದವುಗಳನ್ನು ಹೇಳಬೇಕು. 43,20,000 ವರ್ಷಗಳಿಗೆ ಒಂದು ಮಹಾಯುಗ. ಇಂತಹ 2,000 ಮಹಾಯುಗಗಳು ಬ್ರಹ್ಮದೇವರ ಒಂದು ದಿನ. ಇಂತಹ 360 ದಿನಗಳಿಗೆ ಬ್ರಹ್ಮದೇವರ ಒಂದು ವರ್ಷ. ಇಂತಹ 100 ವರ್ಷಗಳು ಬ್ರಹ್ಮದೇವರ ಆಯುಷ್ಯವೆನಿಸುತ್ತದೆ. ಈ ಬ್ರಹ್ಮದೇವರ ಆಯುಷ್ಯವು ಪರ ಎಂದು ಹೇಳಲ್ಪಡುತ್ತದೆ. ಈ ಪರ ಎಂಬ ಕಾಲದಲ್ಲಿ ಶ್ರೀಹರಿಯು ಒಮ್ಮೆ ಆಟಕ್ಕಾಗಿ ಕಣ್ಣು ಮುಚ್ಚಿ ತೆರೆಯುವನು. ಪರ ಎಂಬ ಕಾಲದ ಅರ್ಧವು ಪರಾರ್ಧವೆನಿಸುತ್ತದೆ. ಈಗಿನ ಬ್ರಹ್ಮದೇವರ ಪರದಲ್ಲಿ ಈಗ ಮೊದಲನೆಯ ಪರಾರ್ಧವು ಮುಗಿದಿದೆ, ಎರಡನೆಯ ಪರಾರ್ಧವು ಈಗ ನಡೆಯುತ್ತಿದೆ. ಈ ವಿಷಯವನ್ನು ದ್ವಿತೀಯ ಪರಾರ್ಧೆ ಅಂದರೆ ಎರಡನೆಯ ಪರಾರ್ಧವು ಈಗ ನಡೆಯುತ್ತಿದೆ ಎಂದು ಸಂಕಲ್ಪ ಕಾಲದಲ್ಲಿ ಹೇಳುತ್ತೇವೆ. ಈ ದ್ವಿತೀಯ ಪರಾರ್ಧದಲ್ಲಿಯೂ ಮೊದಲನೆಯ ಅಂದರೆ 51ನೆಯ ವರ್ಷದ ಮೊದಲನೆಯ ದಿನದಲ್ಲಿ ಆರಂಭದಲ್ಲಿ ಶ್ರೀಹರಿಯು ಬಿಳಿ ಬಣ್ಣದ ಹಂದಿಯ ರೂಪದಿಂದ ಅವತರಿಸಿದನು. ಆದ್ದರಿಂದ ಈ ದಿನಕ್ಕೆ ಶ್ವೇತವರಾಹ ಕಲ್ಪ ಎಂದು ಹೆಸರು. ಶ್ವೇತವರಾಹ ರೂಪದಿಂದ ಶ್ರೀಹರಿಯು ಅವತರಿಸಿದ ಕಲ್ಪ ಅಂದರೆ ಬ್ರಹ್ಮದೇವರ ದಿನ ಎಂದು ಆ ಪದದ ಅರ್ಥವಾಗಿರುತ್ತದೆ. ಬ್ರಹ್ಮದೇವರ ಒಂದು ಹಗಲಿನಲ್ಲಿ 14 ಮನುಗಳು ಮತ್ತು ಅವರ ವಂಶದ ರಾಜರುಗಳು ಕ್ರಮವಾಗಿ ಭೂಮಿಯನ್ನು ರಕ್ಷಿಸುತ್ತಾರೆ. ಈ ಒಂದೊಂದು ಮನುಗಳು 71 ಮಹಾಯುಗಗಳವರೆಗೆ ತಮ್ಮ ಅಧಿಕಾರವನ್ನು ನಿರ್ವಹಿಸುತ್ತಾರೆ. ಈ ಮನುಗಳಲ್ಲಿ ಇಂದಿನವರೆಗೆ 6 ಮನುಗಳು ಅಧಿಕಾರವನ್ನು ನಡೆಯಿಸಿದ್ದಾಯಿತು. ಈಗ 7ನೆಯ ಮನುವು ಅಧಿಕಾರವನ್ನು ನಡೆಯಿಸುತ್ತಿದ್ದಾನೆ. ವೈವಸ್ವತಮನು ಎಂದು ಅವನ ಹೆಸರು. ವಿವಸ್ವಾನ್ ಅಂದರೆ ಸೂರ್ಯನ ಮಗನಾಗಿರುವುದರಿಂದಲೇ ಈ ಮನುವಿಗೆ ವೈವಸ್ವತಮನು ಎಂಬ ಹೆಸರು ಬಂದಿರುತ್ತದೆ. ಈ ವೈವಸ್ವತಮನುವಿನ ಅಧಿಕಾರ ಕಾಲವಾಗಿರುವುದರಿಂದ ಈ ಕಾಲವು ವೈವಸ್ವತಮನ್ವಂತರ ಎಂದು ಹೇಳಲ್ಪಡುತ್ತದೆ. ಅದನ್ನು ವೈವಸ್ವತಮನ್ವಂತರೇ ಎಂಬ ಪದದಿಂದ ಸಂಕಲ್ಪದಲ್ಲಿ ಹೇಳುತ್ತೇವೆ. ಈ ವೈವಸ್ವತಮನುವಿನ ಅಧಿಕಾರ ಕಾಲವಾಗಿರುವಾಗ 71 ಮಹಾಯುಗಗಳಲ್ಲಿ 27 ಮಹಾಯುಗಗಳು ಮುಗಿದು ಹೋದವು. 28ನೇ ಮಹಾಯುಗವು ಈಗ ನಡೆಯುತ್ತಿದೆ. ಒಂದು ಮಹಾಯುಗದಲ್ಲಿ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಎಂಬ 4 ಯುಗಗಳು ಕ್ರಮವಾಗಿ ಏರ್ಪಡುತ್ತವೆ. ಈ 4 ಯುಗಗಳಲ್ಲಿ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ ಎಂಬ 3 ಯುಗಗಳು ಈಗ ಮುಗಿದವು. ಕಲಿಯುಗವು ಈಗ ನಡೆಯುತ್ತಿದೆ. ಇದನ್ನು 28ನೇ ಕಲಿಯುಗೆ ಅಂದರೆ 28ನೆಯ ಕಲಿಯುಗವು ಈಗ ನಡೆಯುತ್ತಿದೆ ಎಂದು ಸಂಕಲ್ಪದಲ್ಲಿ ಹೇಳುತ್ತೇವೆ. ಈ ಕಲಿಯುಗದಲ್ಲಿಯೂ 4 ಪಾದಗಳಿವೆ. ಅವುಗಳಲ್ಲಿ ಈಗ ಮೊದಲನೆಯ ಪಾದವು ನಡೆಯುತ್ತಿದೆ. ಈ ವಿಷಯವನ್ನು ಪ್ರಥಮ ಪಾದೆ ಎಂಬ ಪದದಿಂದ ತಿಳಿಸುತ್ತಿದ್ದೇವೆ.
ಇಷ್ಟರವರೆಗೆ ಈಗಿನ ಬ್ರಹ್ಮದೇವರ ಆಯುಸ್ಸಿನ ಕಳೆದ ಕಾಲ ಮತ್ತು ಈಗ ಭೂಮಂಡಲದ ಅಧಿಕಾರಿ ವರ್ಗ ಮುಂತಾದವುಗಳನ್ನು ಹೇಳಿದ್ದಾಯಿತು. ಇನ್ನು ಮುಂದೆ ಭೂಮಂಡಲದಲ್ಲಿ ನಾವು ಇರುವ ಸ್ಥಳದ ಪರಿಚಯವನ್ನು ಸಂಕಲ್ಪದಲ್ಲಿ ತಿಳಿಸಬೇಕಾಗಿದೆ. ಅದನ್ನು ಈಗ ತಿಳಿಸುತ್ತಿದ್ದೇವೆ. ಭೂಮಿಯಲ್ಲಿ 7 ದ್ವೀಪಗಳು ಮತ್ತು 7 ಸಮುದ್ರಗಳಿವೆ. ಈ ಎಲ್ಲ ದ್ವೀಪಗಳ ಮತ್ತು ಸಮುದ್ರಗಳ ಮಧ್ಯದಲ್ಲಿ ಜಂಬೂ ದ್ವೀಪವು ಇರುತ್ತದೆ. ಈ ಜಂಬೂ ದ್ವೀಪದಲ್ಲಿ ನಾವು ವಾಸಿಸುತ್ತಿದ್ದೇವೆ. ಈ ವಿಷಯವನ್ನು ಜಂಬೂ ದ್ವೀಪೆ ಎಂಬ ಪದದಿಂದ ತಿಳಿಸುತ್ತಿದ್ದೇವೆ. ಈ ಜಂಬೂ ದ್ವೀಪದಲ್ಲಿಯೂ 9 ಭಾಗಗಳಿವೆ. ಆ ಒಂದೊಂದು ಭಾಗಗಳಿಗೂ ವರ್ಷ ಎಂದು ಹೆಸರು. ಆ 9 ವರ್ಷಗಳ ಮಧ್ಯದಲ್ಲಿ ನಾವು ಭಾರತ ವರ್ಷ ಎಂಬ ವರ್ಷದಲ್ಲಿ ವಾಸಿಸುತ್ತಿದ್ದೇವೆ. ಈ ವಿಷಯವನ್ನು ಭಾರತ ವರ್ಷೆ ಎಂಬ ಪದದಿಂದ ತಿಳಿಸುತ್ತಿದ್ದೇವೆ. ಈ ಭಾರತ ವರ್ಷದಲ್ಲಿಯೂ 9 ಭೂಭಾಗಗಳಿವೆ. ಅವುಗಳಿಗೆ ಖಂಡ ಎಂದು ಹೆಸರು. ಆ 9 ಖಂಡಗಳಲ್ಲಿ ಭಾರತ ಖಂಡ ಎಂಬ ಖಂಡದಲ್ಲಿ ನಾವು ಈಗ ವಾಸಿಸುತ್ತಿರುವೆವು. ಈ ವಿಷಯವನ್ನು ಭರತ ಖಂಡೆ ಎಂಬ ಪದದಿಂದ ಹೇಳುತ್ತೇವೆ. ಜಂಬೂ ದ್ವೀಪದ ಮಧ್ಯದಲ್ಲಿ ಮೇರು ಪರ್ವತವು ಇರುತ್ತದೆ. ಈ ಮೇರು ಪರ್ವತದ ದಕ್ಷಿಣ ದಿಕ್ಕಿನಲ್ಲಿ ನಮ್ಮ ಊರು ಇರುತ್ತದೆ. ಈ ವಿಷಯವನ್ನು ಮೇರೂರ್ ದಕ್ಷಿಣ ಪಾರ್ಶ್ವೆ ಎಂಬ ಪದದಿಂದ ತಿಳಿಸುತ್ತಿರುವೆವು. ಮೇರು ಪರ್ವತದ ದಕ್ಷಿಣದಲ್ಲಿಯೂ ನಾವು ವಾಸಿಸುತ್ತಿರುವ ಸ್ಥಳವು ದಂಡಕಾರಂಶೆ ಎನಿಸುತ್ತದೆ. ಈ ಅಂಶವನ್ನು ದಂಡಕಾರಂಶೆ ಎಂಬ ಪದದಿಂದ ತಿಳಿಸುತ್ತಿದ್ದೇವೆ. ದಂಡೇಜಾರಣ್ಯದಲ್ಲಿಯೂ ಅನೇಕ ಮಹಾನದಿಗಳಿವೆ. ಆ ನದಿಗಳ ಮಧ್ಯದಲ್ಲಿ ಗೋದಾವರಿ ಎಂಬ ನದಿಯ ದಕ್ಷಿಣ ದಿಕ್ಕಿನಲ್ಲಿ ನಾವು ವಾಸಿಸುತ್ತಿರುವೆವು. ಈ ಅಂಶವನ್ನು ಗೋದಾವರಿಯ ದಕ್ಷಿಣ ಕೋಲೆ ಎಂಬ ಪದದಿಂದ ಹೇಳುತ್ತೇವೆ. ಈ ಕಲಿಯುಗದಲ್ಲಿಯೂ 6 ಶಕಪುರುಷರು ಅವತರಿಸಿ ದುಷ್ಟರನ್ನು ನಿಗ್ರಹಿಸಿ ಶಿಷ್ಟರನ್ನು ಪಾಲಿಸುತ್ತಾರೆ. ಆ 6 ಶಕಪುರುಷರಲ್ಲಿ ಈಗ 3ನೆಯವನಾಗಿ ಶಾಲಿವಾಹನನು ಅವತರಿಸಿರುವನು. ಅವನ ಶಕವರ್ಷವು ಈಗ ನಡೆಯುತ್ತಿದೆ. ಈ ವಿಷಯವನ್ನು ಶಾಲಿವಾಹನ ಶಕೆ ಎಂಬ ಪದದಿಂದ ಹೇಳುತ್ತೇವೆ. ಬ್ರಹ್ಮದೇವರ ಒಂದೊಂದು ದಿನದಲ್ಲಿಯೂ ಶ್ರೀಹರಿಯು 10 ಅವತಾರಗಳನ್ನು ಸ್ವೀಕರಿಸುವನು. ಆ 10 ಅವತಾರಗಳಲ್ಲಿ ಈಗ ಸಮೀಪ ಕಾಲದಲ್ಲಿ ಬುದ್ಧಾವತಾರವನ್ನು ಸ್ವೀಕರಿಸಿರುವನು. ಈ ವಿಷಯವನ್ನು ಬುದ್ಧಾವತಾರಿ ಎಂಬ ಪದದಿಂದ ಹೇಳುತ್ತೇವೆ. ಭೂಮಿಯಲ್ಲಿ ಗೋಕರ್ಣದಿಂದ ರಾಮೇಶ್ವರದವರೆಗೆ ಕಣಿವೆ ಕೆಳಗಿರುವ ಭಾಗವು ಪರಶುರಾಮ ಕ್ಷೇತ್ರವೆನಿಸುತ್ತದೆ. ಉಳಿದ ಭಾಗವೆಲ್ಲವೂ ರಾಮಕ್ಷೇತ್ರವೆನಿಸುತ್ತದೆ. ಆದ್ದರಿಂದ ಉಡುಪಿ ಮುಂತಾದ ಕಣಿವೆ ಕೆಳಗಣ ಭೂಮಿಯಲ್ಲಿರುವಾಗ ಪರಶುರಾಮ ಕ್ಷೇತ್ರ ಎಂದು, ಕಣಿವೆ ಮೇಲಿರುವಾಗ ರಾಮಕ್ಷೇತ್ರ ಎಂದು ಸಂಕಲ್ಪ ಕಾಲದಲ್ಲಿ ಹೇಳಬೇಕು. ಈ ಸಂಕಲ್ಪದಲ್ಲಿ ತಾನು ಕಾರ್ಯ ಮಾಡುವ ದಿನಕ್ಕೆ ಸಂಬಂಧಿಸಿದ ವರ್ಷ, ಅಯನ, ಋತು, ಮಾಸ, ಪಕ್ಷ, ತಿಥಿಗಳ ಹೆಸರುಗಳನ್ನು ಸೇರಿಸಿಕೊಳ್ಳಬೇಕು. ಸಂಕಲ್ಪದಲ್ಲಿ ಹೇಳಬೇಕಾದ ಎಲ್ಲ ಮುಖ್ಯವಾದ ಪದಗಳನ್ನು, ಅವುಗಳ ಅರ್ಥವನ್ನು ಈಗ ಹೇಳಿದ್ದಾಯಿತು. ಕೆಲವು ಪದಗಳು ಕೆಲವು ಸಂಪ್ರದಾಯದವರಿಗೆ ಹೆಚ್ಚು ಕಡಿಮೆ ಇರಬಹುದು. ಅವುಗಳನ್ನು ಅವರವರು ತಮ್ಮ ಹಿರಿಯರಿಂದ ಕೇಳಿ ತಿಳಿದುಕೊಂಡು ಅವರ ಹೇಳಿಕೆಯಂತೆ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಬಹುದು. ಹೀಗೆ ಸಂಕಲ್ಪ ಮಾಡಿದ ಮೇಲೆ ತೀರ್ಥರಾಜನನ್ನು ಸ್ಮರಿಸಿ ಗಂಗಾದೇವಿಯ 12 ನಾಮಗಳನ್ನು ಸ್ಮರಿಸಬೇಕು. ಇದಿಷ್ಟು ಸಂಕಲ್ಪ ಮಂತ್ರದ ಸಂಪೂರ್ಣ ಅರ್ಥವಾಗಿರುತ್ತದೆ. ಯಾವುದೇ ಕಾರ್ಯ ಮಾಡುವುದಕ್ಕೂ ಮುನ್ನ ಸಂಕಲ್ಪವನ್ನು ಮಾಡಿಯೇ ಪೂಜೆಯನ್ನು ಪ್ರಾರಂಭಿಸಬೇಕು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.